ವಿಧಾನಸೌಧದ ಪ್ರತಿಯೊಂದು ಗೋಡೆ ಪಿಡಬ್ಲ್ಯೂ ಆಫೀಸ್ ಇರಬಹುದು ಇರಿಗೇಷನ್ ಆಗಿರಬಹುದು ಯಾವುದೇ ಇಲಾಖೆ ಕಾಸ್ ಇಲ್ಲದೆ ಏನೋ ನಡೀತಾ ಇಲ್ಲ ಕಾಸ್ ಯಾವ ಲೆವೆಲ್ ಅಂತಂದ್ರೆ ಅಧಿಕಾರಿಗಳು ಒಂದೊಂದು ಫೈಲ್ ಮೂವ್ ಮಾಡಬೇಕಾದ್ರೆ ಮಂತ್ರಿಗಳಿಗೆ 40% 50% ಕಮಿಷನ್ ಇದೆ ಯಾವ ಬಿಲ್ ಕ್ಲಿಯರ್ ಆಗ್ತಾ ಇಲ್ಲ ಇದು ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಆಫೀಷಿಯಲ್ ಆಗಿ ಕೊಟ್ಟಂತ ಕಾಗದ ಅದರ ಮೇಲೆ ಈಗ ಸರಿಯಾಗಿ ಹಣ ಕೊಡದೆ ಎಲ್ಲ ಕಾಂಟ್ರಾಕ್ಟರ್ ಗಳೆಲ್ಲ ಸೂಸೈಡ್ ಮಾಡ್ಕೊಳ್ತಾ ಇದ್ದಾರೆ ಅವರಿಗೆ ಧೈರ್ಯವಾಗಿ ಹೇಳಕ್ಕೆ ಕಷ್ಟ ಆಗ್ತಾ ಇದೆ ಕೆಲವರು ದಯಾಮರಣ ಕೇಳಿದ್ದಾರೆ ಇನ್ನ ಅಂತ ಅನೇಕ ಘಟನೆಗಳು ನಮಗೆಲ್ಲ ಮಾಹಿತಿ ವಿರೋಧ ಪಕ್ಷಕ್ಕೆಲ್ಲ ಬಂದಿದೆ ನಾವು ಅದನ್ನ ಚರ್ಚೆ ಮಾಡೋಕೆ ಕೂಡ ಅವರು ಅವಕಾಶನ ಅದು ಅಸೆಂಬ್ಲಿಯಲ್ಲಿ ಕೂಡ ಮಾಡ್ಕೊಳ್ಳಲಿಲ್ಲ ಇರಲಿ ಈಗ ಜನರ ಮುಂದೆ ನಾವು ತೆಗೆದುಕೊಂಡು ಹೋಗ್ತೀವಿ ಜನರ ಧ್ವನಿ ಪ್ರಜೆಗಳ ಧ್ವನಿ ಇದೆಲ್ಲ ಕೂಡ ನಾವು ಜನರ ಮುಂದೆ ನಾವು ತೆಗೆದುಕೊಂಡು ಹೋಗ್ತೇವೆ ಕೂಡಲೇ ಸರ್ಕಾರ ಸತ್ಯಾಂಶನ ಈಚೆ ತರಬೇಕು ಒಳ್ಳೆ ನ್ಯಾಯಾಂಗ ತನಿಖೆ ಮಾಡಿ ಅಂತ ಹೇಳಿದ್ರು ಅವರು ಮಾಡೋದಿಲ್ಲ ಈಗ ಅವನ್ನ ಯಾರನ್ನ ಹಿಡ್ಕೊಂಡು ಅವರನ್ನ ದುಡ್ಡು ಇಟ್ಕೊಂಡು ಹಿಡ್ಕೊಂಡು ವಾಪಸ್ ಕಳಿಸ್ಬಿಟ್ಟಿದ್ದಾರೆ ತಕ್ಷಣ ಯಾರ ಮಂತ್ರಿಗಳ ಮನೆಯಿಂದ ಫೋನ್ ಬಂದಿತ್ತು ನಾವು ಬಿಟ್ಟು ಕಳಿಸುವಂತ ಪೊಲೀಸರು ಅಲ್ಲಿರುವಂಥ ಸಿಬ್ಬಂದಿ ಹೇಳ್ತಾ ಇದ್ದಾರೆ ಸೊ ಹಂಗೆ ಇದು ಭ್ರಷ್ಟಾಚಾರದ ಮುಖ ಇಡೀ ದೇಶದಲ್ಲೇ ನಮ್ಮ ಕರ್ನಾಟಕ ರಾಜ್ಯ ಆಡಳಿತ ಎಷ್ಟು ಕಳಂಕ ಬಂದಿದೆ ಅಂತ ಅಂದರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅದನ್ನು ಯಾವ ರೀತಿ ಮುಚ್ಚಬೇಕು ಅಂತ ನಾನು ಈಗ ರಿಕ್ವೆಸ್ಟ್ ಮಾಡ್ಕೊಳ್ತೀವಿ ಇನ್ನೊಂದು 60 ದಿನ ಈ ಸರ್ಕಾರ ಇರ್ತದೆ 60 ದಿನಗಳಲ್ಲಿ ಇನ್ನು 60 ದಿನ ಮಾತ್ರ ಈ ಸರ್ಕಾರ ಇರ್ತದೆ ಸರ್ಕಾರ ಬಂದು ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಶಿವಕುಮಾರ್ ಈ ಹಣ ಸಿಕ್ಕಂತಹ ಪ್ರಕರಣಕ್ಕೆ ಈ ತನಿಖೆ ಅದು ಯಾವ ಹಂತದಲ್ಲಿ ಸಾಗುತ್ತಿಲ್ಲೋ ಗೊತ್ತಿಲ್ಲ ಆದರೆ ಒಂದು ಒಂದು ವಿಷಯ ಸಿಕ್ಕಂಗಾಯಿತು ಅಂತ ರಾಜಕೀಯ ಕೆಸರಿನ ಚಾಟಕ್ಕೆ ಎರಡೂ ರಾಷ್ಟ್ರೀಯ ಪಕ್ಷಗಳಿಗೆ ಖಂಡಿತ ಪ್ರಭು ವಿಧಾನಸೌಧದಲ್ಲಿ ಹಣ ಸಿಕ್ಕ ಪ್ರಕರಣಕ್ಕೆ ಈಗ ಇನ್ನು ವಿಚಾರಣೆ ನಡೀತಾ ಇದೆ ಅಂತಿಮವಾಗಿ ಯಾರಿಗೆ ಹಣವನ್ನ ತಂದಿದ್ರು ಯಾರಿಗೆ ಹಣವನ್ನ ಕೊಡೋದಕ್ಕೆ ಬಂದಿದ್ರು ಹಣ ಎಲ್ಲಿ ಅದು ಇದರ ಬಗ್ಗೆ ಇನ್ಫಾರ್ಮೇಶನ್ ಈಗ ಕಲೆಕ್ಟ್ ಮಾಡುವಂತ ಪ್ರಯತ್ನಗಳನ್ನ ಪೊಲೀಸರು ಮಾಡ್ತಾ ಇದ್ದಾರೆ ಸೊ ಅದಾಗುವ ಮುನ್ನ ಈಗಾಗಲೇ ನೀವು ಹೇಳಿದಾಗೆ ಒಂದು ಕಡೆ ಬಿಜೆಪಿ ಮತ್ತೆ ಕಾಂಗ್ರೆಸ್ ನಾಯಕರ ನಡುವೆ ಈಗಾಗಲೇ ಪರಸ್ಪರ ಇವರು ಅವರನ್ನ ಬೈಯೋದು ಅವರು ಇವರನ್ನ ವಾಗ್ದಾಳಿ ಮಾಡೋದು ಈಗಾಗಲೇ ಸ್ಟಾರ್ಟ್ ಆಗ್ಬಿಟ್ಟಿದೆ ಅರ್ಗಜ್ಞಾನ ಅಂದ್ರೆ ಕೂಡ ಬೆಳಗ್ಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನ ಕೊಡ್ತಾ ಇದ್ರು ಅದು ಯಾರು ಏನು ಎತ್ತ ಅನ್ನುವಂತ ಮಾಹಿತಿಯನ್ನ ಪೊಲೀಸರು ಕಲೆಕ್ಟ್ ಮಾಡ್ತಾ ಇದಾರೆ ಸಂಪೂರ್ಣ ಮಾಹಿತಿ ಸಿಕ್ಕ ನಂತರ ನಾನು ಪ್ರತಿಕ್ರಿಯೆಯನ್ನ ಕೊಡ್ತೇನೆ ಈಗ ತನಿಖೆ ವಿಚಾರಣೆ ನಡೀತಾ ಇರುವಂತ ಸಂದರ್ಭದಲ್ಲಿ ಮಾತನಾಡೋ ಸರಿಯಲ್ಲ ಅನ್ನುವಂತ ಹೇಳಿಕೆಯನ್ನ ಕೊಟ್ಟರು ಹಾಗೆ ಕಾಂಗ್ರೆಸ್ ವಿರುದ್ಧ ಅವರು ಆಕ್ರೋಶವನ್ನು ಕೂಡ ಹೊರ ಹಾಕಿದ್ರು ಅಂದ್ರೆ ವಿಧಾನಸೌಧದ ಭ್ರಷ್ಟಾಚಾರದ ಆರೋಪಗಳು ಏನ್ ಬರ್ತಾ ಇದೆ ಅದಕ್ಕೆ ಪೂರಕವಾಗಿ ಈ ಪ್ರಕರಣ ಸಿಕ್ಕಿದೆ ಅನ್ನುವಂತ ವಿಚಾರವನ್ನ ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ಹಿಂದೆ ಕಾಂಗ್ರೆಸ್ನವರು ಮಾಡು ಹೋಗಿದ್ರು ಅದು ಈಗಲೂ ಕೂಡ ಹಾಗೆ ಮುಂದುವರಿತಾ ಇದೆ ಅನ್ನುವಂತ ಹೇಳಿಕೆಯನ್ನ ಕೊಡುವ ಮೂಲಕ ಒಂದು ಕಡೆ ಕಾಂಗ್ರೆಸ್ ವಿರುದ್ಧವಾಗಿ ಆಕ್ರೋಶವನ್ನ ಅವರು ಹೊರಹಾಕಿದ್ರು ಡಿ ಕೆ ಶಿವಕುಮಾರ್ ಕೂಡ ಬಿಜೆಪಿ ವಿರುದ್ಧವಾಗಿ ಆಕ್ರೋಶವನ್ನ ಹೊರಹಾಕಿದ್ದಾರೆ ಇವತ್ತು ನಾನು ಮೊದಲೇ ಹೇಳ್ತಾ ಇದ್ದೆ ವಿಧಾನಸೌಧ ಅಂದ್ರೆ ಆ ಗೋಡೆ ಗೋಡೆಗಳು ಕೂಡ ಕಾಸು 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 ಅಂತ ಮತ್ತೆ ಅಲ್ಲಿ ಹಣ ಇಲ್ಲದೆ ಯಾವುದೇ ಕೆಲಸಗಳಾಗೋದಿಲ್ಲ ಅಧಿಕಾರಿಗಳಿಂದ ಹಿಡಿದು ಸಚಿವರವರೆ ಕೊಟ್ರೆ ಮಾತ್ರ ಅಲ್ಲಿ ಕೆಲಸಾಗತ್ತೆ ಕೆಲ ಹಣ ಇಲ್ಲ ಅಂದ್ರೆ ಯಾವುದೇ ಕೆಲಸಗಳು ಆಗೋದಿಲ್ಲ ಅನ್ನುವಂತ ಹೇಳಿಕೆಯನ್ನ ಕೊಡ್ತಾ ಇದೆ ಅದಕ್ಕೆ ಪೂರಕವಾಗಿ ಇವತ್ತು ಈ ಘಟನೆ ನಡೆದಿದೆ ಅಂದ್ರೆ ಹಣವನ್ನ ಅಲ್ಲಿಗೆ ಕೊಡೋದಕ್ಕೆ ಹೋಗಿರ್ತಾರೆ ಅನ್ನುವಂತ ದಾಟಿಯಲ್ಲಿ ಇವತ್ತು ಡಿ ಕೆ ಶಿವಕುಮಾರ್ ಆರೋಪವನ್ನ ಮಾಡಿದ್ದಾರೆ ಹಾಗೆ ಭ್ರಷ್ಟಾಚಾರ ಇವತ್ತು ಹೆಚ್ಚಾಗ್ತಾ ಇದೆ ವಿಧಾನಸೌಧ ವಿಕಾಸಸೌಧ ಹಾಗೆ ಸಚಿವಾಲಯದಲ್ಲಿ ಅದರ ಹಿನ್ನೆಲೆಯಲ್ಲೇ ಈ ಹಣವನ್ನು ಕೂಡ ಅವರು ಕೊಂಡೊಯ್ದಿರ್ಬೋದು ಅನ್ನುವಂತ ಒಂದು ಶಂಕೆಯನ್ನ ಇವತ್ತು ಡಿ ಕೆ ಶಿವಕುಮಾರ್ ಹೊರ ಹಾಕಿದ್ದಾರೆ ಹಾಗೆ ಬಿಜೆಪಿ ವಿರುದ್ಧ ಭ್ರಷ್ಟಾಚಾರದ ಆರೋಪಗಳ ಬಗ್ಗೆ ಇವತ್ತು ಮಾತನಾಡಿದ್ದಾರೆ ಇದು ಇನ್ನು ಇಲ್ಲಿಗೆ ನಿಲ್ಲೋದಿಲ್ಲ ಇದು ನೀವ್ ಹೇಳ್ದಾಗೆ ಇದು ಕಂಟಿನ್ಯೂ ಆಗುತ್ತೆ ಈ ವಿಚಾರವನ್ನು ಕೂಡ ಎನ್ಕ್ಯಾಶ್ ಮಾಡಿಕೊಳ್ಳುವಂತ ಒಂದು ಪ್ರಯತ್ನಕ್ಕೆ ಈಗ ಕಾಂಗ್ರೆಸ್ ನಾಯಕರು ಕೈ ಹಾಕ್ತಾ ಇದ್ದಾರೆ ಇದರ ಸಂಪೂರ್ಣವಾದಂತ ಮಾಹಿತಿ ಸಿಕ್ಕ ನಂತರ ಬಿಜೆಪಿಯ ವಿರುದ್ಧವಾಗಿ ಈ ಒಂದು ಅಸ್ತ್ರವನ್ನು ಕೂಡ ಚುನಾವಣೆಗೆ ಬಳಸ್ಕೊಳ್ಳುವಂತ ಸಾಧ್ಯತೆಗಳಿದೆ ಹಾಗಾಗಿ ಈ ಪ್ರಕರಣ ಯಾಕೆಂದ್ರೆ ನೀವು ಸಿಕ್ಕಿದೆ ಇಲ್ಲಿ ಅಂದ್ರೆ ಹೇಗ್ ಬಂತು ಯಾರಿಗೆ ಕೊಡೋದಕ್ಕೆ ಬಂದಿದ್ರು ಯಾರು ಅದನ್ನ ಡಿಮ್ಯಾಂಡ್ ಮಾಡಿದ್ರು ಇದೆಲ್ಲ ಪ್ರಶ್ನೆಗಳು ಕೂಡ ಈಗ ಉದ್ಭವ ಆಗತ್ತೆ ಯಾಕೆಂದ್ರೆ ಇವರೇನಾದ್ರೂ ಸಚಿವರಿಗೆ ಕೊಡೋದಕ್ಕೆ ತಂದಿದ್ರ ಅಥವಾ ಅಲ್ಲಿ ಹಿರಿಯ ಅಧಿಕಾರಿಗಳಿಗೆ ಕೊಡೋದಕ್ಕೆ ತಂದಿದ್ರ ಯಾವ ಕಾರಣಕ್ಕಾಗಿ ಹಣವನ್ನ ತಂದಿದ್ರು ಅನ್ನುವಂತ ಪ್ರಶ್ನೆ ಸಹಜವಾಗಿ
ಮೂಡುತ್ತೆ. ಹಾಗಾಗಿ ಇದನ್ನ ಎನ್ಕ್ಯಾಶ್ ಮಾಡಿಕೊಳ್ಳುವಂತ ಪ್ರಯತ್ನವನ್ನ ಕಾಂಗ್ರೆಸ್ ನಾಯಕರು ಕೂಡ ಮುಂದೆ ಮಾಡ್ತಾರೆ. ಅಂದ್ರೆ ಅಂದ್ರೆ ಶಿವು ಈ ಹಿಂದೆ ಪುಟ್ರನ್ ಶೆಟ್ಟಿ ಸಚಿವರಾಗಿದ್ದ ಸಂದರ್ಭದಲ್ಲಿ ಕೂಡ ಹಣ ಸಿಕ್ಕಂತ ಸಂದರ್ಭದಲ್ಲಿ ಬಿಜೆಪಿಯವರು ಕೂಡ ಇದನ್ನು ರಾಜಕೀಯವಾಗಿ ಬಳಸ್ಕೊಂಡಿದ್ರು. ಅಂದ್ರೆ 40% ನ ಭಾಗವಾಗಿ ಈಗ ಸರ್ಕಾರಕ್ಕೂ ಕೂಡ ಇದು ಮುಜುಗರ ತರ್ತಾ ಇದೆ. ಹಾಗಾದ್ರೆ ಖಂಡಿತ ಪ್ರಭು, ಯಾಕೆಂದ್ರೆ ಹಿಂದೆ ನೀವು ಹೇಳಿದ ಹಾಗೆ ಸಚಿವರಾಗಿದ್ದಂತಹ ಸಂದರ್ಭದಲ್ಲಿ ಪುಟ್ರಂಗ್ ಶೆಟ್ಟಿ ಅವ್ರಿಗೆ ಕೊಡೋದಕ್ಕೆ 25 ಲಕ್ಷ ಹಣವನ್ನ ತಂದಿದ್ರು ಅನ್ನುವಂಥದ್ದು ಕೂಡ ಆ ಸಂದರ್ಭದಲ್ಲಿ ಬಿಜೆಪಿ ನಾಯಕರು ಎನ್ಕ್ಯಾಶ್ ಮಾಡ್ಕೊಂಡಿದ್ರು. ಕಾಂಗ್ರೆಸ್ ಸರ್ಕಾರವನ್ನ ಆಗ ತೇಜೋವಧೆ ಮಾಡೋದಕ್ಕೆ ಇದೇ ವಿಚಾರವನ್ನ ಮುಂದಿಟ್ಕೊಂಡಿದ್ರು. ಯಾಕೆಂದ್ರೆ ಆ ಸಂದರ್ಭದಲ್ಲೇ ಕರೆಕ್ಟ್ ಆಗಿ ಮೋದಿ ಅವರು ಕೂಡ 10% ಸರ್ಕಾರ ಅನ್ನುವಂಥದ್ದನ್ನ ಇಲ್ಲಿ ಬಿಟ್ಟು ಹೋಗಿದ್ರು. ಸಿದ್ದರಾಮಯ್ಯನವರ ಸರ್ಕಾರ 10% ಸರ್ಕಾರ, 10% ಸರ್ಕಾರ ಅನ್ನುವಂಥದ್ದನ್ನ ಜನರ ಮನಸ್ಸಿಗೆ ಹೋಗುವಂತೆ ಅವರು ಬಿಟ್ಟು ಹೋಗಿದ್ರು. ಸೊ ಅದು ಬಿಜೆಪಿ ನಾಯಕರು ಕೂಡ ವಿಚಾರವನ್ನೇ ಮುಂದಿಟ್ಕೊಂಡು ಪದೇ ಪದೇ ಕಾಂಗ್ರೆಸ್ ನಾಯಕರ ವಿರುದ್ಧವಾಗಿ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ರು. 10% ಸರ್ಕಾರ, 10% ಸರ್ಕಾರ ಅಂತ ಹೇಳಿ ಈಗ 40% ಸರ್ಕಾರ ಅನ್ನುವಂತ ಆರೋಪ ಈಗಾಗಲೇ ಬಿಜೆಪಿ ಸರ್ಕಾರಕ್ಕೆ ಎದುರಾಗಿದೆ. ಅದಕ್ಕೆ ಪೂರಕವಾಗಿ ವಿಧಾನಸೌಧಕ್ಕೆ ಹಣವನ್ನ ಇವರು ಏನ್ ತರ್ತಾ ಇದ್ರು ಅದನ್ನ ಸಹಜವಾಗಿ ಕಾಂಗ್ರೆಸ್ನವರು ಕೂಡ ಎನ್ಕ್ಯಾಶ್ ಮಾಡ್ಕೊಳ್ತಾರೆ ಅದನ್ನ. ಯಾಕೆಂದ್ರೆ ನೀವು 40% ಕಮಿಷನ್ ಕೇಳ್ತಾ ಇದ್ದೀರಿ ಅನ್ನುವಂತ ಆರೋಪ ಈಗಾಗಲೇ ಇಡೀ ರಾಷ್ಟ್ರ ಮಟ್ಟದಲ್ಲಿ ಆಗ್ತಾ ಇದೆ. ಅದಕ್ಕೆ ಅವ್ರ ಹಣವನ್ನ ನಿಮಗೆ ಕೊಡೋದಕ್ ತಂದಿದ್ರ ಅನ್ನುವಂತ ವಿಚಾರವನ್ನೇ ಮುಂದಿಟ್ಕೊಂಡು ಅದನ್ನ ಮುಂದೆ ಚುನಾವಣೆಯಲ್ಲಿ ಕೂಡ ಬಳಸ್ಕೊಳ್ಳುವಂತ ಪ್ರಯತ್ನವನ್ನ ಕಾಂಗ್ರೆಸ್ ನಾಯಕರು ಮಾಡ್ತಾರೆ. ಯಾಕಂದ್ರೆ ಹಿಂದೆ ನಮ್ಗೆ ನೀವು 10% ಸರ್ಕಾರ, 10% ಸರ್ಕಾರ ಅಂದು ಆಗ ಆ ಒಂದು ಆರೋಪವನ್ನ ನಮ್ಮ ಮೇಲೆ ಒತ್ತಿದ್ರಿ. ಈಗ ನಿಮ್ಮ ಅವಧಿಯಲ್ಲಿ ಕೂಡ ಇದು ನಡೆದಿದೆಯಲ್ಲ, ಈಗ ನಿಮ್ಮ ಮೇಲೂ ಕೂಡ 40% ಕಮಿಷನ್ ಆರೋಪ ಅಂತ ಹೇಳಿ ಬರ್ತಾ ಇದೆಯಲ್ಲ. ಹಾಗಾಗಿ ನೀವು 40% ತೆಗೆದುಕೊಳ್ತಾ ಇದ್ದೀರಿ ಅನ್ನೋದಕ್ಕೆ ಇದು ಸಾಕ್ಷಿ ಅನ್ನುವಂತ ವಿಚಾರವನ್ನ ಮುಂದಿಟ್ಕೊಂಡೇ ಸರ್ಕಾರದ ವಿರುದ್ಧ ಬಿಜೆಪಿ ವಿರುದ್ಧ ಮುಂದಿನ ದಿನಗಳಲ್ಲಿ ಚುನಾವಣೆಗೂ ಕೂಡ ಇದನ್ನೇ ಪ್ರಮುಖ ಅಸ್ತ್ರವನ್ನಾಗಿ ಮಾಡಿಕೊಳ್ಳುವಂತ ಒಂದು ಸಾಧ್ಯತೆಗಳಿದೆ ಪ್ರಭು. ಥ್ಯಾಂಕ್ ಯು ಶಿವಕುಮಾರ್ ಮಾಹಿತಿಗಾಗಿ. ನೋಡಿ ಈಗ ತನಿಖೆ ಶುರುವಾಗಿದೆ, ಆ ಸಂದರ್ಭದಲ್ಲಿ ಪ್ರತಿಕ್ರಿಯೆ ಕೊಡಲ್ಲ ಅಂತ ಅರಗ ಅವರು ಹೇಳ್ತಾರೆ, ಸೈಲೆಂಟ್ ಆಗಿ ಜಾರಿಕೊಳ್ತಾರೆ. ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಪ್ರತಿಯೊಂದು ವಿಧಾನಸೌಧದ ಗೋಡೆಗಳು ಕೂಡ ಕಾಸು ಕಾಸು ಅಂತವೆ ಅಂತ. ಇದು ನೋಡ್ತಾ ಇರಿ ಯಾವ ರೀತಿಯಾಗಿ ಚುನಾವಣೆಗೂ ಕೂಡ ಬಳಕೆ ಆಗುತ್ತೆ, ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅಂತ.